ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೆಸ್ಟರ್ ಕನ್ನಡಕ್ಕೆ ಸ್ವಾಗತ. ನಾನು ಎಚ್ ಯು ಪಾಟೀಲ್. ರೌಡಿಗಳಿಗೆ ಸಿಂಹ ಸ್ವಪ್ನವಾಗಿರುವ IGP ಅಲೋಕ್ ಕುಮಾರ್ ಜಿಲ್ಲೆಯಿಂದ ಜಾಗ ಖಾಲಿ ಮಾಡಿ, ನಿಜವಾಗಿ ಜಾಗ ಖಾಲಿ ಮಾಡದೆ ಹೋದಲ್ಲಿ ನಾನೇ ಜಾಗ ಖಾಲಿ ಮಾಡಿಸ್ತೀನಿ. ರೌಡಿಗಳಿಗೆ ಉತ್ತರ ವಲಯದ IGP ಅಲೋಕ್ ಕುಮಾರ್ ಅವರ ಖಡಕ್ ವಾರ್ನಿಂಗ್, ಜಿಲ್ಲೆಯಿಂದ 1,000 ಕಿಲೋಮೀಟರ್ ದೂರಕ್ಕೆ ಹೋಗಲು ಆದೇಶಿಸಿದ ರೌಡಿಗಳಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡು ರೌಡಿಗಳ ಕನಸಲ್ಲೂ ಕೂಡ ಬೆಚ್ಚಿಬೀಳುವಂತೆ ಮಾಡಿದ್ದಾರೆ. ನೋಡ್ಲಿಕ್ಕೆ ಹಂಗದಾನ ಸರ್ ಕಿತಾಬ್ ಇಲ್ಲ ನಮ್ ಮುಂದೆ ಈಗ ಸಮ್ಮಿಸಿ ನೋಡಿ ನಮ್ಮತ್ತೆ ಇದು ತರಲೆ ಅವನು ಯಾವ್ದು ಕೇಸ್ ಇಲ್ಲಿಂದ ಕಳಿಸ್ಬೇಕು. ಯಾವ ಕೇಸ್ ಇಲ್ವಾ? ವಾರಂಟ್ ಇಲ್ಲ ನಿಮ್ಮ ಮೇಲೆ ಪೆಂಡಿಂಗ್. ವಾರಂಟ್ ಪೆಂಡಿಂಗ್ ಇಲ್ಲ, ಎರಡು ಪ್ರಕರಣ. ವಾರಂಟ್ ಇಲ್ಲ, ಪೆಂಡಿಂಗ್ ಹಜರಿ ಇರ್ತೀವಿ. ಗಡಿಪಾರ್ ಮಾಡ್ಬಿಡ್ತೀನಿ ನಾನು ಹೇಳ್ತೀನಿ, ಗಡಿಪಾರ್ ಮಾಡ್ಬಿಡ್ತೀನಿ ನಾನು ಹೇಳ್ತೀನಿ, ಗಡಿಪಾರ್ ಮಾಡ್ಬಿಡ್ತೀನಿ ನಾನು ಹೇಳ್ತೀನಿ. ವಿಜಯಪುರ ನಗರ ಹೇಳಿ ಕೇಳಿ ಭೀಮಾ ತೀರದ ರಕ್ತಪಾತಕ್ಕೆ ಹೆಸರುವಾಸಿಯಾಗಿದೆ. ಜಿಲ್ಲೆ ರೌಡಿಗಳಿಗೆ ಇಂದು ಬೆಳಿಗ್ಗೆ 10 ಗಂಟೆಗೆ ವಿಜಯಪುರದ ನಗರದ ಚಿಂತನ ಹಾಲ್ನಲ್ಲಿ ಉತ್ತರ ವಲಯದ ನೂತನ IGP ಅಧಿಕಾರಿ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ರೌಡಿ ಪರೇಡ್ ನಡೆಸಿದ ಅಲೋಕ್ ಕುಮಾರ್ ಒಟ್ಟು 136 ರೌಡಿಗಳ ಪರೇಡ್ ನಡೆಸಿ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡರು. ವೆರಿ ಗುಡ್, ಸಾವಧಾನ್, ವೆರಿ ಗುಡ್, ನೀವು ಮಾಡ್ರಿ, ಸಾವಧಾನ್, ವಿಶ್ರಾಮ್, ವೆರಿ ಗುಡ್. ಇಷ್ಟನ್ನ ಭರ್ತಿ ಮಾಡ್ಬಿಡ್ತೀನಿ. ಎಷ್ಟು ಪಡ ಬಿ ಎ ಪಡ ಕ್ಯಾ ಪಡ ಬಿ ಎಮ್ ಸೈನ್ಸ್ ಸೈನ್ಸ್ ಪಡ ಈಗ ತುಂಬ ಬಿ ಎಮ್ ಸೈನ್ಸ್ ಪಡ ಬಿ ಎಮ್ ಸೈನ್ಸ್ ಲೀ ಅದು ಅಪೋಸ್ ಬಾಯ್ ನಂಬರ್ 4 ಅಪೋಸ್ ಕಾಲ್ ಚೇಂಜ್ ಕೈಚೆ ಬಾಯ್ ನಂಬರ್ 5. ಬಾಣದಂಥ ಮಾತುಗಳಿಂದ ಅಲೋಕ್ ಕುಮಾರ್ ರೌಡಿಗಳಿಗೆ ತರಾಟೆ ತೆಗೆದುಕೊಂಡರು. ಅಲ್ಲದೆ ಕೊಲೆಯೇ ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಬಂಧನವಾದ ರೌಡಿಗಳ ಆಕಾರ ವಿಕಾರ ಉದ್ದುದ್ದ ಕೂದಲು ಬಿಟ್ಟಿದ್ದನ್ನು ಕಂಡು ಜನರಿಗೆ ಭೀಕರ ಲುಕ್ ಕೊಡುತ್ತಿದ್ದಾರೆ ಎಂದು ಸಿಬ್ಬಂದಿಯನ್ನು ಕರೆಸಿ ಇವರಿಗೆ ಹೇರ್ ಕಟ್ ಮಾಡಿಸಿ ಇಲ್ಲಿ ಮತ್ತೆ ಯಾರಿಗಾದರೂ ಹೇರ್ ಕಟ್ ಮಾಡಿಸಬೇಕಾ ಎಂದು ರೌಡಿಗಳಿಗೆ ಕೇಳಿ ನಿಮಗೆ ಮಾಡಿಸಿಕೊಳ್ಳಕ್ಕಾಗಲ್ಲ ಅಂದರೆ ಕೇಳಿ ಹೇಳಿ ಹೇರ್ ಕಟ್ ಮಾಡಿಸಲು ಸಿಬ್ಬಂದಿ ಜೊತೆ ಕಳಿಸಿಕೊಟ್ಟರು. ಪ್ಯಾಂಟ್ ಶರ್ಟ್ ಚೆನ್ನಾಗಿ ಹಾಕ್ಕೊಂಡು ಬಂದು ಬಿಟ್ಟರೆ ಮಾಡಿರೋ ಕೆಟ್ಟ ಕಾರ್ಯಕ್ಕೆ ಏನು ಪುಣ್ಯ ಬರ್ತದಾ ಎಂದು ತಮ್ಮ ಮಾತುಗಾರಿಕೆಯಿಂದ ಚೂರಿಯಂತೆ ಇರಿದರು. ನೀವಾಗಿ ಗಡಿಪಾರು ಆಗಿ ಇಲ್ಲೇ ಜಿಲ್ಲೆ ಬಿಟ್ಟು ತೊಲಗಿ, ಇಲ್ಲಾಂದರೆ ಕಾನೂನಿನ ಪ್ರಕಾರ ನಾನೇ ನಿಮ್ಮ ಗಡಿಪಾರು ಮಾಡಿಸ್ತೀನಿ. ಜಿಲ್ಲೆಯಿಂದ 1,000 ಕಿಲೋಮೀಟರ್ ದೂರ ಪ್ರದೇಶಗಳಲ್ಲಿ ಹೋಗಿ ಇಲ್ಲಿ ಇದ್ದು ರಾಜಾರೋಷವಾಗಿ ಏನಾದರೂ ಬಾಲ ಬಿಚ್ಚಿದರೆ ನಿಮ್ಮ ಬಾಲ ಕಟ್ ಮಾಡೋದು ನಮಗೆ ಗೊತ್ತು. ಖಡಕ್ ವಾರ್ನಿಂಗ್ ಕೊಟ್ಟರು. ಇಷ್ಟೇ ಅಲ್ಲದೆ ರೌಡಿ ಸೀಟರ್ಗಳಿಗೆ ನೆರಳಲ್ಲಿ ಕೂಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಪೇದಿಯೊಬ್ಬರಿಗೆ ನಾಚಿಕೆ ಆಗಲ್ವಾ ಎಂದು ಸಖತ್ ಕ್ಲಾಸ್ ತೆಗೆದುಕೊಂಡರು. ಸರ್ ನಿಮ್ದು ಹೆಸರು ಸ್ವಾಮಿ? ಸುಶೀಲ್ ಕಾಳೆ. ಏನ್ ಒಳ್ಳೆ ಕೆಲಸ ಮಾಡಿದಾನಾ ಭಯ್ಯ? ಯಾಕೆ ಅಚ್ಚಾ ಫುಲ್ ಬಿಚ್ಚಬಿಡಿ ಅದು. ಯಾರು ಹೊಡೆದಿದ್ದಾರೆ? ನುಣುಕ ಅಷ್ಟೇ ಲೋಪ ಕೈ ಕೆಳಗಡೆ ನುಣುಕ ಅಷ್ಟೇ ಲೋಪ ಲೋಫರ್ ನಂಬರ್ 1 ನುಣುಕ ಸಂತೋಷ್ ಬಡಿಗೆ ಅದನ್ನು ಫುಲ್ ಲೋಫರ್ ಶುದ್ಧ ಲೋಫರ್ ಶುದ್ಧ ತರಲೇ ಇರ್ತಾರಲ್ಲ ಶುದ್ಧ
ತರಲೇ ನಿಮ್ಗೆ ಏನು ಮಾಡಿ ಮತ್ತೆ ಯಾಕೆ ರೌಡಿ ಸಿಟಿ ಯಾಕೆ ಆಯ್ತು ಏನಿದೆ ಇದು ಸ್ಕಾರ್ಪಿಯೋ ಓಮ್ ಯಾಕೆ ಮಾಡಿಲ್ಲ ಏನು ಏನು ತೊಂದರೆ ಆಯ್ತು ನಿಮಗೆ ಯಾಕೆ ಬಿಟ್ಟಿದ್ದೆ ಅರ್ಧ ಮರ್ತ ಯಾರ್ದು ಮರ್ಡರ್ ಹಾಫ್ ಮರ್ಡರ್ ಇಷ್ಟು ಎಕ್ಸೈಟ್ಮೆಂಟ್ ಇಕ್ಕರು ಏ ತುಂಬ ಎಕ್ಸೈಟ್ ಹೋಗ ಪಡೆ ಕಹಾ ಜಾಗಾ ತುಮಕ ಆಪ್ಷನ್ ದೇತೆ ಸಮಝಾ ನಹೀ ತೋ ಭೂಸಾವಲ್ ಕೆ ಬಾದ ಜೊ ಹೈ ವೋ ಇಂದೋರ್ ಆತಾ ಉಧರ್ ಜಾಯೇಗಾ ತು ನಹೀ ತೋ ಲೂಟಾ ಕರ್ ಯಾರ್ ರೌಡಿ ಅನ್ನ ನಿಮ್ಮ ಸ್ಟೇಷನ್ ಇಂದ ಬಂದಿಲ್ವಾ ಎಲ್ಲ ಆಕ್ಟಿವ್ ರೌಡಿ ಬಂದಿದ್ದಾನೆ ಅದು ನಮಗೆ ಗೊತ್ತಿಲ್ಲ ಆಕ್ಟಿವ್ ಇಲ್ಲ ಯಾವ ಕೇಸ್ ಇದೆ ಯಾವ ಕೇಸ್ ಇದೆ ಯಾವಾಗ ಫೋರ್ಟೀನ್ ಮತ್ತು ಬಹಳ ದೂರ ಆಯ್ತು ಒಳ್ಳೆ ಕಥೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಾ ನೀನು ಇವನ ಮೇಲೆ ನಿಗಾ ಇಟ್ಕೊಂಡಿದ್ದೀಯಾ ಏನ್ ಹೆಸರು ನಿಂದು ಸತೀಶ್ ಕನ್ಮೇಶ್ವರ್ ನೀವರ ಮೇಲೆ ನಿಮ್ಮ ದೇವನಗಾಂವ್ ಇದೆಯಾ ಏನ ಕೌನ್ಸ ಕೇಸ್ ಮಾತಾಗಿ ನೀ ಸುನಾಗಿ ನೀ ಯಾರೋ ಸಾವಧಾನ ಹೋ ಏಯ್ ಸಾವಧಾನ ರೇ ಸಾವಧಾನ ಏಯ್ ಸಾವಧಾನ ವಿಶ್ರಾಮ್ ಹಾ ಹಾ ವೆರಿ ಗುಡ್ ಸಾವಧಾನ ವೆರಿ ಗುಡ್ ನೀನು ಮಾಡ್ರಿ ಸಾವಧಾನ ವಿಶ್ರಾಮ್ ವೆರಿ ಗುಡ್ ಹಿಸ್ಟ್ರಿ ನಾನು ಭರ್ತಿ ಮಾಡ್ಬಿಡ್ತೀನಿ ಪಡಾ ಬಿ ಎ ಪಡಾ ಕ್ಯಾ ಪಡಾ ಬಿ ಎ ಮೇ ಸೈನ್ಸ್ ಸೈನ್ಸ್ ಪಡಾ ಹಾ ಠೀಕ್ ಹೈ ತುಮ ಜಾ ಬಿ ಎ ಮೇ ಸೈನ್ಸ್ ಪಡಾ ತು ಆ ಸಬ್ಜೆಕ್ಟ್ ಲಿಯಾ ತು ಬಿ ಎ ಮೇ ಸೈನ್ಸ್ ಲಿಯಾ ತು ಅಪೋಸ್ ಬಾಯ್ ನಂಬರ್ ಫೋರ್ ಅಪೋಸ್ ಕಾಲ್ ಚೇಂಜ್ ಕೈ ಚೇಂಜ್ ಬಾಯ್ ನಂಬರ್ ಫೈವ್ ಯಾವ್ದೋ ಟ್ರ್ಯಾಕ್ಟರ್ ಆಕ್ಸಿಡೆಂಟ್ ಕೇಸಲ್ಲಿ ಟ್ರ್ಯಾಕ್ಟರ್ ಬಚ್ಚಿಟ್ಟು ಪೊಲೀಸ್ನವ್ರು ನೋಟಿಸ್ ಕೊಟ್ಟಾಗ ಅಗೇನೆಸ್ಟ್ ಸರ್ ಯಾವ್ದಾದ್ರು ಪೊಲೀಸರ ಅಗೇನೆಸ್ಟ್ ಒಂದು ನೋಟಿಸ್ ತೊಗೊಳಂಗಿಲ್ಲ ಏನಾದ್ರೆ ಒಂದು ಕಿತ್ಕೊಂಡ್ ಮಾಡ್ ಸರ್ ಓಹೋ ಇಷ್ಟು ದುರಹಂಕಾರ ನಿಮಗೆ ಇಷ್ಟು ದುರಹಂಕಾರ ನಿಮಗೆ ಯಾವ ನಿಮ್ಮದು ಭಾಳ ದುರಹಂಕಾರ ಇದೆ ನಿಮಗೆ ಇಲ್ಲ ರೀ ಭಾಳ ದುರಹಂಕಾರ ನಿಮ್ಗೆ ಏನು ನೋಡ್ಲಿಕ್ಕೆ ಹಂಗದಾನ ಸರ್ ಇಲ್ಲ ನಮ್ಮ ಮುಂದೆ ಈಗ ಸಮ್ಮಿಸಿ ನೋಡಿ ನಮ್ಮತ್ತೆ ಇದು ತರಲೇ ಅವನು ಯಾವ ಒಂದು ಕೇಸ್ ಇಲ್ಲಿಂದ ಕಳಿಸ್ಬೇಕು ಯಾವ ಕೇಸ್ ಇಲ್ವಾ ವಾರಂಟ್ ಇಲ್ಲ ನಿಮ್ಮ ಮೇಲೆ ಪೆಂಡಿಂಗ್ ವಾರಂಟ್ ನಿಮ್ಗೆ ಪೆಂಡಿಂಗ್ ಇಲ್ಲ ಎರಡು ಪ್ರಕರಣ ವಾರಂಟ್ ಇಲ್ಲ ಪೆಂಡಿಂಗ್ ಇಲ್ಲ ಪೆಂಡಿಂಗ್ ಹಾಜರಿ ಇರ್ತದೆ ಪೊಲೀಸರು ನೋಟಿಸ್ ಗಡಿಪಾರ್ ಮಾಡ್ಬಿಡ್ತೀನಿ ನಾನು ಹೇಳ್ತೀನಿ ಅಲ್ಲ ಸಾಹೇಬ್ ಈಗ ತಿಳಿಸ್ಬೇಕು 31 ಒಳಗಡೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಸಾಹೇಬ್ ನಿಂದು ಎಲ್ಲಿ ಸುಮ್ಮನೆ 9 ಉದ್ಲುಗುಲ್ಲ ಬಿಟ್ಟಿದ್ಯಾ ಏನ್ ಕೆಲಸ ಮಾಡಿ ಇನ್ನು ರೌಡಿಗಳಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡ IGP ಅಲೋಕ್ ಕುಮಾರ್ ನಂತರ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಇಂದು ನಡೆದ ರೌಡಿ ಪರೇಡ್ನಲ್ಲಿ ಒಟ್ಟು 136 ರೌಡಿಗಳಿಂದ ಪರೇಡ್ ನಡೆಸಲಾಗಿದೆ ಇವರಲ್ಲಿ 32 ರೌಡಿಗಳು ಸಕ್ರಿಯರಾಗಿದ್ದಾರೆ ಈ ರೌಡಿಗಳಲ್ಲಿ 4 ಜನರು ತಾವಾಗಿ ಗಡಿಪಾರು ಆಗುವುದಾಗಿ ಹೇಳಿದ್ದಾರೆ ಇನ್ನು 3-4 ಜನರನ್ನು ಪೊಲೀಸರೇ ಗಡಿಪಾರು ಮಾಡಲಿದ್ದಾರೆ ಸರಗಳತನ ನಡೆದರೆ ಆಯಾ ಪೊಲೀಸ್ ಠಾಣೆ ವ್ಯಾಪ್ತಿಯ PSI CPI DYSP ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಇನ್ನು ವಿಜಯಪುರ ಜಿಲ್ಲೆ ಭೀಮಾ ತೀರದ ಇಂಡಿ ಚಡಚಣ ಆಲ್ಮೆಲ ದೇವನಗಾಂವ್ ಬ್ಯಾಡಗ್ಯಾಳ ಮುಂತಾದ ಕಡೆ ಹೆಚ್ಚುತ್ತಿರುವ ಅಪರಾಧ ಪ್ರಕರಣಗಳನ್ನು ತಗ್ಗಿಸುವ ಸಲುವಾಗಿ ಅಕ್ಷರಕ್ಕಾಗಿ ಆರಕ್ಷಕ ಎಂಬ ಯೋಜನೆಯನ್ನು ಜಾರಿಗೆ ಮಾಡಲಾಗುತ್ತಿದೆ ಎಂದು ಹೇಳಿದರು ಅನಕ್ಷರತೆ ಅಪರಾಧ ಚಟುವಟಿಕೆ ಹೆಚ್ಚಲು ಕಾರಣವಾಗ್ತಾ ಇದೆ ಹೆಚ್ಚಾಗಿ ಓದಿದವರು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗದೇ ಇರುವುದು ಕಂಡು ಬಂದಿರುವುದರಿಂದ ಜಿಲ್ಲೆಯ ವಿವಿಧ ತಾಂಡಗಳಲ್ಲಿ ಈ ಯೋಜನೆ ಜಾರಿಗೆ ಬರಲಿದ್ದು ಜನವರಿ 26 ಹೆಲ್ಮೆಟ್ ಕಡ್ಡಾಯಗೊಳಿಸಲಾಗುತ್ತಿದೆ ಉತ್ತರ ವಲಯದಲ್ಲಿ ಅಪಘಾತ ಪ್ರಕರಣಗಳಲ್ಲಿ ತಲೆಗೆ ಗಾಯವಾಗಿ ಮೃತಪಟ್ಟಿರುವ ಸಂಖ್ಯೆ ಜಾಸ್ತಿ ಇರುವುದರಿಂದ ಕಟ್ಟುನಿಟ್ಟಾಗಿ ಜಾರಿಗೆ ಬರಲಿದೆ ಎಂದರು ಈ ಸಂದರ್ಭದಲ್ಲಿ SP ಕುಲದೀಪ್ ಕುಮಾರ್ ಜೈನ್ ASP ಶಿವಕುಮಾರ್ ಗುಣಾರಿ ಪ್ರೊಬೇಷನರಿ ASP ಶ್ರೀನಿವಾಸ್ ಗೌಡ DYSP ಅಶೋಕ್ ಉಪಸ್ಥಿತರಿದ್ದರು ವಿಶೇಷವಾಗಿ ಬಿಜಾಪುರ್ ಸಿಟಿ ಮತ್ತು ಸ್ವಲ್ಪ ಸುತ್ತಮುತ್ತ ರೂರಲ್ ಏರಿಯಾ ಆ ಕಡೆ ಗುಂಡಿ ಚಡ್ಚನ್ ಆಲ್ಮೇಲ್ ಸಿಂಧಿ ಈ ಕಡೆಯಿಂದ ಬೇರೆ ಬೇರೆ ರೀತಿಯಲ್ಲಿ ಅಪರಾಧಗಳು ಚಟುವಟಿಕೆ ಏನಿದೆ ಹಿಂದೆ ಒಂದು ಇತಿಹಾಸ ಇದೆ ಬಿಜಾಪುರ್ ಜಿಲ್ಲೆಯಲ್ಲೂ ಕೂಡ ಮತ್ತು ಭೀಮಾ ತೀರದಕ್ಕೂ ಇತಿಹಾಸ ಇದೆ ಮತ್ತು ಇಲ್ಲಿಗಲ್ ವೆಪನ್ಸ್ ಕೂಡ ಅದು ಯಾವಾಗ ಹೆಸರು ಬಂದರೆ
ಮತ್ತೆ ಬಿಜಾಪುರ ಜಿಲ್ಲೆಯ ಹೆಸರು ಬಂದು ಬರುತ್ತೆ. ಇತ್ತೀಚೆಗೆ ಬ್ಯಾಂಗ್ಳೂರ್ ನಗರದಲ್ಲಿ ಕೂಡ ಇಲ್ಲಿಂದ ಸಜ್ಜರ್ ಮುಂಡೇವಾಡಿ ಬಿಜುಪಾಡಿಗೆ ಇವತ್ತೆಲ್ಲ ದಸ್ಗಿರಿ ಇಲ್ಲಿಂದ ಅವರು ಮಾಡ್ಕೊಂಡು ಅವರು ಹೋಗಿದ್ದಾರೆ. ಯಾವ ಇನ್ಸಿಡೆಂಟ್ ಬ್ಯಾಂಗ್ಳೂರ್ಲಿ ಆಗಲಿ ಅಥವಾ ಬೇರೆ ಕಡೆ ಆಗಲಿ, ಬಿಜಾಪುರದ ಒಂದು ನಂಟು ಬರುತ್ತೆ, ಅದೊಂದು ನಮ್ಮ ಪ್ರಕಾರ ಒಳ್ಳೆ ಸಂಗತಿ ಇಲ್ಲ. ನಾವು ಅದಕ್ಕಾಗಿ ಇಲ್ಲಿ ನಾವು ಬಂದು ಈ ರೌಡೀಸ್ ಏನಿದ್ದಾರೆ, ನಮ್ಮ ರೌಡಿಶೀಟೆಡ್ ಪರ್ಸನ್, ಆನಂತರ ಯಾರ್ಯಾರು ಈಗ ಎಬ್ಸ್ಕಾಂಡಿಂಗ್ ಇದ್ದಾರೆ, ಕೆಲವು ಜನ ಮೇಲೆ ಈಗ ರೌಡಿಶೀಟ್ನೇ ಆಗಿಲ್ಲ, ಅವರು ತಮ್ಮ ಪ್ರಭಾವ ಬೀರಿ ಅಥವಾ ಏನಾದರೂ ಅವರು ಮಾಡಿರೋರು ನಾವು ಹಂತಂತವಾಗಿ ನಾವು ನೋಡ್ತೀವಿ. ಮತ್ತು ಅಷ್ಟೇ ನಮಗೆ ಈಗ ಇಲ್ಲಿ ನಾವು ಅಕ್ರಮ ಚಟುವಟಿಕೆ ಮತ್ತು ಈ ರೌಡಿ ಚಟುವಟಿಕೆ ಮಾಡೋರಿಗೆ ನಾವು ಮುಂದುವರಿಸಲಿಕ್ಕೆ ಇರ್ತೀವಿ. ನಾವು ಅವ್ರಿಗೆ ಫ್ರೀ ಆಗಿ ನಾವು ಅವ್ರಿಗೆ ಆಸ್ಪತ್ರೆ ಕೊಡೋದಿಲ್ಲ. ಕಾನೂನು ಪ್ರಕಾರ ನಾವು ಏನೇನು ಕಾನೂನು ಇತಿ ಮಿತಿಯಲ್ಲಿ ನಾವು ಕ್ರಮ ಜರುಗಿಸಬಹುದು, ಅದು ಸಿ ಆರ್ ಪಿ ಸಿ ಇದು ಪ್ರಕಾರ 107 ಪ್ರಕರಣ ಆಗಲಿ, 108 ಪ್ರಕರಣ ಆಗಲಿ, 110 ಪ್ರಕರಣ ಆಗಲಿ, ಈ ಆಗಲಿ ಅಥವಾ ಎಕ್ಸ್ಟರ್ನಲ್ ಪ್ರೊಸೀಡಿಂಗ್ ಆಗಲಿ, ಗುಂಡಾ ಆ್ಯಕ್ಟ್ ಆಗಲಿ ಅಥವಾ ಯಾವುದು ಬೇರೆ ನಮ್ಮ ಸಿ ಆರ್ ಪಿ ಸಿ ಐ ಪಿ ಸಿ ಇದು ಇತಿಮಿತಿಯಲ್ಲಿ ಏನು ಇದು ನಮಗೆ ಕ್ರಮ ಜರುಗಿಸಿ ನಮಗೆ ಅಧಿಕಾರ ಇದೆ, ನಾವು ಆ ಪ್ರಕಾರ ಅಧಿಕಾರ ಜರುಗಿಸಿ ಇಲ್ಲಿ ರೌಡಿ ಚಟುವಟಿಕೆಗೆ ನಾವು ಕಡಿಮಾನ ಹಾಕ್ತೀವಿ. ಇದು ನಮ್ಮ ಎಸ್ ಪಿ ಅವ್ರಿಗೂ ಕೂಡ ಅದ್ರ ಬಗ್ಗೆ ಭಾಳ ಅವರು ಆಸಕ್ತಿ ತೋರಿಸಿದ್ದಾರೆ. ಎಡಿಸನ್ ಎಸ್ ಪಿ ಅವರು ಕೂಡ ಇದ್ದಾರೆ, ಈಗ ಹೊಸ ಒಬ್ಬರು ಎ ಎಸ್ ಪಿ ಕೂಡ ಈಗ ಬಂದಿದ್ದಾರೆ. ಈಗ ಇವತ್ತೇ ಅವರು ಪ್ರೊಫೆಷನರ್ ಇದ್ದಾರೆ, ಅವರು ಎಸ್ ಪಿ ಇಲ್ಲ, ಎಸ್ ಪಿ ಪ್ರೊಫೆಷನರ್ ಅವರು ಇದ್ದಾರೆ, ಶ್ರೀನಿವಾಸ್ ಗೌಡ ಅವರು ಊರವ್ರದ್ದು ಹಾಸನ್ ಹೇಳಿದ್ದಾರೆ, ಹಾಸನ್ ಅವ್ರದ್ದು ಊರಿದೆ. ಸೊ ಈ ಟೀಮ್ ಕೂಡ ಏನಿದೆ ಕಿ ನಮ್ಮ ಪ್ರಕಾರ ಅವರು ಅನುಭವಿ ಟೀಮ್ ಅವ್ರದ್ದು ಇದೆ, ಆದರೆ ನಮ್ಮ ಪ್ರಕಾರ ಇದು ಭಾಳ ವಿಗರಸ್ಲಿ ನಾವು ಮಾಡ್ತೀವಿ. ಯಾಕಂದರೆ ನಾವು ಬೇರೆ ಬೇರೆ ಕಡೆ ಇದ್ದಾಗ ಸ್ವಲ್ಪ ನಾವು ಕೇಳಿದ್ದೀವಿ ಕಿ ಕೆಲವು ಇರ್ತಿದೆ ಕಿ ಇದು ಒಂದು ಹಿಂದೆ ಗುಂಡಿನ ಚಕಮಕಿ ಆಗಿ ಕೂಡ ಧರ್ಮರಾಜ್ ಚರ್ಚಂದು ಒಂದು ಪ್ರಕರಣ ಆಯಿತು, ಮತ್ತು ಇನ್ನೂ ಭಾಗಪ್ಪ ಮೇಲೆ ಈ ಗುಂಡಿನ ಶೂಟ್ ಔಟ್ ಅದು 8th August 2017 ಅಲ್ಲಿ ಕೋರ್ಟ್ ಪ್ರಮೈಸ್ಲಿ ಆಯಿತು. ಸೊ ಇದೇ ರೀತಿ ಕೆಲವು ಪ್ರಕರಣಗಳು ಸಿಂಧಿನಲ್ಲಿ ಹಿಂದೆ ಅಮೀನ್ ಸಾಹಬ ಒಂದು ಅಲ್ಲಿ ಕೊಲೆ ಸಿಂಧಿ ಕೋರ್ಟ್ನಲ್ಲಿ ಆಯಿತು. ಸೊ ನಾವು ನೋಡಿದ್ದಕ್ಕೆ ಕೋರ್ಟ್ ಆಗಲಿ ಬೇರೆ ಕಡೆ ಆಗಲಿ ಇದು ಪ್ರಕರಣಗಳು ಆಗ್ತಾನೆ ಇರ್ತದೆ. ಅದಕ್ಕಾಗಿ ನಾನು ಚಾರ್ಜ್ ತೊಗೊಂಡಿದ್ದ ಕೂಡಲೇ ದೇವನಗಾಂವ್ಗೆ ನಾನು ಭೇಟಿ ಕೊಟ್ಟಿದ್ದೆ. ಚಾರ್ಜ್ ತೊಗೊಂಡಿದ್ದಿಲ್ಲ, ನಾನು ಪೋಸ್ಟಿಂಗ್ ಆಗಿದ್ದ ಕೂಡಲೇ ನಾನು ದೇವನಗಾಂವ್ಗೆ ಹೋಗಿದ್ದೆ. ಅಲ್ಲಿ ಗುಲ್ಬರ್ಗಾದಿಂದ ನಾನು ಬಂದಿದ್ದೆ, ಅಲ್ಲಿ ನಾನು ಗುಲ್ಬರ್ಗಾ ಆಫೀಸರ್ ಜೊತೆಗೆ ಮತ್ತು ಇಲ್ಲಿಂದ ಶಿವಕುಮಾರ್ ಮತ್ತು ಅವರ ಡಿ ಎಸ್ ಪಿ ಕರೆದಿದ್ದೆ ನಾನು. ಸೊ ನನಗೆ ಒಂದು ಸಂದೇಶ ಹಾಕಿಲ್ಲಾಗಿ ಈ ರೀತಿಯ ಚಟುವಟಿಕೆ ಭೀಮಾ ತೀರದಲ್ಲಿ ಆಗಲಿ ಅಥವಾ ಬಿಜಾಪುರ ನಗರದಲ್ಲಿ ಆಗಲಿ ಅಥವಾ ಬಿಜಾಪುರದ್ದು ಯಾವುದು ಭಾಗದಲ್ಲಿ ಆಗಲಿ ಅದು ನಮ್ಮ ಗಮನಕ್ಕೆ ಬಂದರೆ ಅಥವಾ ನಮ್ಮ ಮೇಲಾಧಿಕಾರಿ ಗಮನಕ್ಕೆ ಬಂದರೆ ಮತ್ತೆ ನಾವು ಬಹಳ ಗಂಭೀರವಾಗಿ ತಗೊಂಡು ಅವರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಇದು ಅಸ್ಪಷ್ಟವಾಗಿ ಸಂದೇಶ ನಾವು ಈಗ ನಾವು ತಡಿಪಾರ ನಮಗೆ ಎಕ್ಸಾಕ್ಟ್ ನಮಗೆ ಅನ್ಸಿದ್ದೆ 4-5 ಜನಕ್ಕೆ ನಾವು ತಡಿಪಾರ ಸಲುವಾಗಿ ನಾವು ಹೇಳಿದ್ವಿ. ಕೆಲವು ಜನಕ್ಕೆ ಹೇಳಿದಾಗ ಅವರೇ ತಾನೇ ಹೋಗ್ಲಿ, ಯಾಕಂದ್ರೆ ಅವ್ರಿಗೆ ಒಂದು ಬಿಟ್ಟಿದ ವಿಷಯ ಈ ನಾವು ಅವರು ಸ್ವ ಇಚ್ಛೆಯಿಂದ ಅವ್ರಿಗೆ ಎಲ್ಲಿ ಅನುಕೂಲ ಆಗುತ್ತೆ ಅವರು ಹೋಗ್ಲಿ, ಅವ್ರಿಗೆ ನಾವು ಮಾತಾಡಿದ್ರೆ ಇರ್ತಿಲ್ಲ, ನಾವೇ ಹೋಗ್ತೀವಿ. ನಾವು ನಿಮಗೆ ಇಲ್ಲಿ ಇದ್ರೆ ನಿಮ್ಮ ವೈರಿಗಳಿಂದ ಕೂಡ ಸಮಸ್ಯೆ ಬರ್ಬೋದು, ಬೇರೆ ಕಡೆಯಿಂದ ಸಮಸ್ಯೆ ಬರ್ಬೋದು. ಮತ್ತೆ ನಾಳೆ ಏನಿದೆ ಕಿ ಪೊಲೀಸ್ದು ಯಾವಾಗಲೂ ನಾವು ಕಣ್ಣು ನಿಮ್ಮ ಮೇಲೆ ಇಟ್ಕೊಳ್ತೀವಿ, ಅದಕ್ಕಾಗಿ ಒಂದು ಬೇರೆ ಕಡೆ ಹೋಗಿ ಒಂದು ಒಳ್ಳೆಯ ಜೀವನ ಮಾಡಿ ಅದರ ಸಲುವಾಗಿ ಕೂಡ ಕೆಲವು ಮಂದಿ ಅವರು ತಮ್ಮ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅದು ಬಿಟ್ಟು ನಾವು ಕೆಲವು ಜನ ಮೇಲೆ ಒಬ್ಬರ ಮೇಲೆ ಈಗಾಗಲೇ ಗುಂಡಾ ಆ್ಯಕ್ಟ್ ಪ್ರೊಸೀಡಿಂಗ್ ಇಲ್ಲ ಸ್ಟಾರ್ಟ್ ಆಗಿದೆ, ಮತ್ತು ಈಗ 5-6 ಜನ ಮೇಲೆ ಅದು ಎಕ್ಸ್ಟರ್ನ್ಮೆಂಟ್ ಪ್ರೊಸೀಡಿಂಗ್ ನಾವೆಲ್ಲ ಮಾಡ್ತೀವಿ. ಮತ್ತು ಯಾರ್ಯಾರು ಬಂದಿದ್ದಾರೆ ಇವತ್ತು ರೌಡಿಶೀಟರ್ ಆ್ಯಕ್ಟಿವ್ ರೌಡಿಶೀಟರ್ ಇದ್ದಾರೆ, ಯಾರ್ಯಾರ ಮೇಲೆ 110 ಪ್ರಕಾರ ಇನ್ನೂ ಸಿ ಆರ್ ಪಿ ಸಿ ಕ್ರಮ ನಾವು ತೊಗೊಂಡಿಲ್ಲ, ಇವತ್ತು ತೊಗೊಂಡು ಅವರಿಗೆ ಬಾಂಡ್ ವರ್ಕ್ ಮಾಡ್ತೀವಿ, ಮಾತ್ರ ಇದು ಪ್ರೊಸೀಡಿಂಗ್ ಇನಿಷಿಯೇಟ್ ಮಾಡೋದಿಲ್ಲ. ತಹಸೀಲ್ದಾರ್ ಮುಂದೆ ಪ್ರೊಡ್ಯೂಸ್ ಮಾಡಿಕೊಂಡು ಅವರಿಗೆ ಬಾಂಡ್ ಓವರ್ ಮಾಡ್ತೀವಿ, ಬಾಂಡ್ ಓವರ್ ಮಾಡಿಕೊಂಡು ಮಾತ್ರ ನಾವು ಅವ್ರಿಗೆ ಬಿಡ್ತೀವಿ. ಇದು ಹಾಗೆ ನಾವು ಅದು ಬಿಡಲ್ಲ. ಸೊ ಒಂದು ತಾರ್ಕಿಕ ಇದು ಆಗಬೇಕು, ಕೆಲಸ ಆಗಬೇಕು, ಸುಮ್ಮನೆ ನಾವು ಕರೆಸಿ ಅವ್ರಿಗೆ ಕಲಿಸೋದಿಲ್ಲ. ಮತ್ತು ಈ ಪರೇಡ್ ಕೂಡ ನಾವು ಮಾತ್ರ ಲೈನ್ ಮೇಲೆ ಅವ್ರು ನಿಲ್ಲಿಸೋದಿಲ್ಲ. ಈಗ ಪರೇಡು ರೌಡಿ ಪರೇಡ್ ನಿಜವಾಗಿ ಅವ್ರಿಗೆ ಒಂದು ಯಾವ್ದು ಪೊಲೀಸ್ನವರು ಪರೇಡ್ ಮಾಡ್ತಾರೆ, ಯಾವ್ದು ಆರ್ಮಿನವರು ಪರೇಡ್ ಮಾಡ್ತಾರೆ, ಯಾವ್ದು ಎನ್ ಸಿ ಸಿನವರು ಪರೇಡ್ ಮಾಡ್ತಾರೆ, ಅವ್ರದ್ದು ಬದುಕಿನಲ್ಲಿ ಕೂಡ ಒಂದು ಶಿಸ್ತು ಆಗಲಿ, ಸಂಯಮ ಆಗಲಿ, ಅದರ ಸಲುವಾಗಿ ಸ್ವಲ್ಪ ಅವ್ರದ್ದು ಒಂದು ಕೆಟ್ಟ ಅವ್ರದ್ದು ಅಭ್ಯಾಸಗಳು ಏನಿದೆ, ಅದು ಕೆಟ್ಟ ಒಂದು ಯೋಚನೆಗಳು ಏನಿದೆ ಅದು ಕಡಿಮಾನ ಆಗಲಿ, ಅದರ ಸಲುವಾಗಿ ನಾವು ಯಾವತ್ತಿ ನಾವು ನಮ್ಮದು ಏನಿದೆ ಕಿ ಪೊಲೀಸ್ಗೆ ಯಾಕೆ ಪರೇಡ್ ಮಾಡ್ತಾರೆ, ಅವ್ರದ್ದು ಲೈಫ್ನಲ್ಲಿ ಒಂದು ಡಿಸಿಪ್ಲಿನ್ ಆಗಲಿ, ಸಂಯಮ ಆಗಲಿ, ಶಿಸ್ತು ಆಗಲಿ, ಆ ಸಂಯಮ ಒಂದು 2% ಕೂಡ ನಮ್ಮ ಪ್ರಕಾರ ಇದು ಏನು ನಮ್ಮ ರೌಡಿ ಸೀಕರ್ಸ್ ಇದ್ದಾರೆ ಅದು ಆಗಿದೆ ನಮ್ಮ ಪ್ರಕಾರ ಒಳ್ಳೆಯದು. ಕೊನೆಗೆ ಎಲ್ಲರೂ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು, ಯಾರು ಸಮಾಜದ ಮುಖ್ಯವಾಹಿನಿ ಸೇರಲಿಕ್ಕೆ ಅದು ರೆಡಿ ಇರ್ತಾರೆ. ಇವತ್ತು ಆಗಲಿ ನಾವು ಅವ್ರ ಮೇಲೆ ನಿಗಾ ಇಟ್ಕೊಳ್ತೀವಿ, ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಆದರೆ ಕೊನೆಗೆ ನಮ್ಮ ಉದ್ದೇಶ ಇದೆ ಕಿ ಅವರು ಏನಿದೆ ಕಿ ಸಮಾಜಕ್ಕೆ ಅವ್ರ ಕಡೆಯಿಂದ ಯಾವುದು ಅಪಾಯ ಆಗಬಾರ್ದು. ಸೊ ಇದು ಪರೇಡ್ ಮಾಡಿಸೋದು ಕೂಡ ಏನಿದೆ ಕಿ ಮಾತ್ರ ಲೈನ್ ಅಪ್ ಮಾಡಿಸೋದಿಲ್ಲ, ಪರೇಡ್ ಮಾಡಿಸೋದು ಆ ದಿಕ್ಕಿನಲ್ಲಿ ನಮ್ಮ ಪ್ರಕಾರ ನಮ್ಮದು ಒಂದು ಪ್ರಯತ್ನ ಇದೆ, ಅದು ನಾವು ಮುಂದೆ ಕೂಡ ನಾವು ಅದು ನಡೆಸ್ತೀವಿ. ಅಲ್ಲ
ಅಲ್ಲ ರೆಗ್ಯುಲರ್ ಬೇಸಿಸ್ ಮೇಲೆ ಮಾಡ್ತಾರೆ. ಈಗ ಸಬ್ ಡಿವಿಜನ್ ಲೆವೆಲ್ ನಾವು ಹೇಳಿದ್ವಿ ಎಸ್ ಡಿ ಪಿ ಓ ಜನಿದ್ದಾರೆ ಅವರು ಸರ್ಕಲ್ ಲೆವೆಲ್ಗೆ ಹೋಗಿ ಅವರು ಮಾಡಿಸ್ಬೇಕು ತಿಂಗಳಕ್ಕೆ ಒಮ್ಮೆ. ತಿಂಗಳಕ್ಕೆ ಒಮ್ಮೆ ಏನಿದೆ ವಿಶೇಷವಾಗಿ ಎಲೆಕ್ಷನ್ ಮುಂದೆ ಇದ್ದ ಕಾರಣ ನಾವೇನಿದೆ ಇದು ಇನ್ನೂ ನಾವು ಇದು ಡೆಫಿನೆಟ್ಲಿ ತಿಂಗಳಕ್ಕೆ ಒಂದ್ಸರ್ತಿ ನಾವು ಮಾಡೇ ಮಾಡ್ತೀವಿ. ಆಕಿಂತ ಜಾಸ್ತಿ ಆಗ್ಬೋದು ಆದರೆ ತಿಂಗಳಕ್ಕೆ ಒಂದ್ಸರ್ತಿ ಅದು ಮಾಡೇ ಮಾಡ್ತೀವಿ ನಾವು ಅಪ್ ಟು ಎಲೆಕ್ಷನ್ ಇದೆ. ಆ ನಂತರ ಕೂಡ ಏನಿದೆ ಇದು ಕಂಟಿನ್ಯೂ ಇದೆ. ನಾವು ಈ ಸ್ವಲ್ಪ ಇದು ಕಡಿಮೆ ಆಗಬೇಕು ಇದು ಈ ಭಾಗದಿಂದ ಈ ರೌಡಿ ಆಕ್ಟಿವಿಟಿ ಅದು ನಮ್ದು ಒಂದು ಗುರಿ ಇದೆ. ನಾವು ಯಾವ ರೀತಿ ನಾವು ಮಾಡ್ತೀವಿ ಅದು ನಾವು ಎಸ್ ಪಿ ಜೊತೆಗೆ ಸಮಾಲೋಚನೆ ಮಾಡಿಕೊಂಡು ಮತ್ತೆ ನಾವು ಅಡಿಷನಲ್ ಎಸ್ ಪಿ ಸಮಾಲೋಚನೆ ಮಾಡಿಕೊಂಡೆ ಕೊಂಡು ಇದು ಒಂದು ಟೀಮ್ ಏನಿದೆ ನಾವು ಇದು ಮುಂದುವರಿಸಿ ಇದು ಕೆಲಸ ಮಾಡ್ತೀವಿ. ಮತ್ತೆ ಇವತ್ತು 135 ಜನ ಅವರು ಬಂದಿದ್ದಾರೆ. ಆ ಒಳಗಡೆ 36 ಜನ ಅವರು ತುಂಬ ಆಕ್ಟಿವ್ ಇದ್ದಾರೆ. ಅವರು ಫಯಾದ್ ಮುನ್ಸಿಬ್ ಕೇಸ್ ಆಗಲಿ ಆಸಿಫಿನ ಅಮ್ದಾದ್ ಕೇಸ್ ಆಗಲಿ ಅಥವಾ ಅವರು ಯಾವ್ದು ವೆಪನ್ ಕೇಸಲ್ಲಿ ಆಗಲಿ ಇರ್ತಿ ಎಲ್ಲ ಕೇಸಲ್ಲಿ ಅವರು ಇನ್ವಾಲ್ವ್ ಇದ್ದಾರೆ. ಮತ್ತೆ ಅವರು ಇನ್ನೂ ತಮ್ಮ ಭಾಗದಲ್ಲಿ ಬೇರೆ ಬೇರೆ ರೀತಿಯಿಂದ ತಮ್ಮ ಮೈ ಬೆಳೆಸ್ಕೊಂಡು ಒಂದು ಹಚ್ಚೆ ಹಾಕೊಂಡು ಇದು ಮಾಡಿಕೊಂಡು ಅವರು ಜನಕ್ಕೆ ಒಂದು ರೀತಿ ನಮ್ಮ ಪ್ರಕಾರ ಹೆದರ್ಸೋದು ಇನ್ನೂ ಅವರು ನಡೀತಾ ಇದೆ. ಸೊ ಅವ್ರಿಗೆ ಅವರ ಮೇಲೆ ನಾವು ಭಾಳ ತೀವ್ರವಾಗಿ ನಾವು ನಿಗಾ ಇಟ್ಕೊಂಡಿದ್ವಿ. ಬೇರೆ ಜನ ಏನಿದ್ದಾರೆ ಇದು 99 ಜನ ಅವರಿಗೆ ನಾವು 110 ಎಲ್ಲ ಹಾಕ್ತೀವಿ. ಆದರೆ ಈ 36 ಜನ ಇದ್ದಾರೆ ಅವ್ರ ಮೇಲೆ ಗಡಿಪಾರ್ ಮತ್ತೆ ನಾವು ಸ್ವಂತ ಅವ್ರು ಬೇರೆ ಕಡೆ ಹೋಗ್ಬೇಕು ಅಂದ್ರೆ ಬೇರೆ ಬೇರೆ ನಾವು 110 ನಾವು ಇದು ಇದು ಸಿ ಆರ್ ಪಿ ಸಿ ಅಲ್ಲ CRPC ಏನಿದ್ದಕ್ಕೆ ಅವ್ರು ಮುಚ್ಚಲಿಕ್ಕೆ ತಗೊಳ್ತಾರೆ. ನಾವು 1 ಲಕ್ಷ ಅಥವಾ 2 ಲಕ್ಷ ಅಥವಾ 5 ಲಕ್ಷ ನಾವು ಬಾಂಡ್ ಅವರು ಅದು ಮಾಡ್ತಾರೆ. ಏನಾದರೂ ಅವರು ಯಾವುದು ವಯೋಲೇಷನ್ ಮಾಡಿದರೆ ಯಾವುದು ಒಂದು ಕಾನೂನು ವಿರೋಧಿ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಿದರೆ ಮತ್ತೆ ಏನಿದ್ದಕ್ಕೆ ಅಷ್ಟು ದುಡ್ಡು ಅವ್ರು ಫೋರ್ಫಿಟ್ ಮಾಡಬೇಕಾಗತ್ತೆ. ಅದು ಮಾಡದೇ ಇದ್ರೆ ಮತ್ತೆ ಅವ್ರು ಜೈಲು ಹೋಗ್ತಾರೆ. ಆ ಪ್ರೊವಿಷನ್ 110 ಇದೆ. ಸೊ ಆ ನಾವು ಇದು ಮಾಡ್ತೀವಿ. ಅದ್ರ ಬಗ್ಗೆ ಈಗ ನಾನು ಸಮಾಲೋಚನೆ ಮಾಡಿಲ್ಲ. ನಮ್ದು ಮೀಟಿಂಗ್ ಇದೆ ಆ ಟೈಮ್ ನಾವು ನೋಡ್ತೀವಿ ಏನು ಪ್ರಪೋಸಲ್ ಏನಾದರೂ ಹೋಗಿದೆಯಾ ಅಥವಾ ಯಾವ್ದು ಪ್ರಪೋಸಲ್ ಹೊಸ ಪ್ರಪೋಸಲ್ ಕಲಿಸೋದು ಅವಶ್ಯಕತೆ ಇದೆಯಾ ಆತಿದ್ರೆ ಎಸ್ ಪಿ ಅವರು ಹೇಳಿದ್ರೆ ಮತ್ತೆ ನಾವು ನಮ್ಮ ಚೀಫ್ ಆಫೀಸ್ ಮತ್ತೆ ಗವರ್ಮೆಂಟ್ಗೆ ಆತಿ ಪ್ರಪೋಸಲ್ ನಾವು ಕಲಿಸ್ತೀವಿ. ಎಲ್ಲಿ ಅದು ಏನಿದೆ ಪೊಲೀಸ್ ಸ್ಟೇಷನ್ ಮಾಡಲಿಕ್ಕೆ ಅದು ಅಂಕಿ ಸಂಖ್ಯೆ ಇದೆ ಎಷ್ಟು ಒಂದು ವರ್ಷಕ್ಕೆ ಅಲ್ಲಿ ಅಪರಾಧಗಳು ಆಗ್ತಾ ಇದೆ ಎಷ್ಟು ಒಂದು ವಿಸ್ತೀರ್ಣ ಇದೆ ಎಷ್ಟು ಜನಸಂಖ್ಯೆ ಇದೆ ಇಲ್ಲ ನೋಡಿಕೊಂಡು ಆಗುತ್ತೆ. ನಾವು ಅದು ಮಾತ್ರ ಅದು ರ್ಯಾಂಡಮ್ಲಿ ನಾವು ಮಾಡೋಕ್ಕೆ ಆಗಲ್ಲ. ಅದು ನೋಡಿಕೊಂಡು ಆ ಕ್ರೈಟೇರಿಯಾ ಮೇಲೆ ನಮ್ಮ ಪ್ರಕಾರಕ್ಕೆ ಅದು ಆ ಕ್ರೈಟೇರಿಯಾ ಒಳಗಡೆ ಬರ್ತಿದ್ರೆ ಮತ್ತೆ ಡೆಫಿನೆಟ್ಲಿ ನಾವು ಪ್ರಸ್ತಾವನೆ ಕಳಿಸ್ತೀವಿ. ಸಿಬ್ಬಂದಿ ಕೊರತೆಯಿಂದ ಅಪರಾಧ ಚಟುವಟಿಕೆಗಳು ಹೆಚ್ಚಾಗ್ತಾ ಇದೆ ನೋಡಿ. ಸಿಬ್ಬಂದಿ ಕೊರತೆ ಎಲ್ಲ ಇರುತ್ತದೆ ಆದ್ರೆ ನಮ್ಮ ಪ್ರಕಾರ ನಮ್ಗೆ ಒಂದು ಏನಿದೆ ನಾವು ಹೇಳ್ತೀವಿ ನಮ್ಗೆ ಇದು ಇರಬೇಕು ಮಾಡೋದು ಒಂದು ಡಿಟರ್ಮಿನೇಷನ್ ಒಂದು ಇರಬೇಕು. ಯಾಕಂದ್ರೆ ಕೆಲಸ ಮಾಡೋದು ಒಂದು ಪೊಲೀಸ್ ಸ್ಟೇಷನ್ನಲ್ಲಿ 10 ಜನ 15 ಜನ ಆಗಿ ಅವರೇ ಭಾಳ ಆ್ಯಕ್ಟಿವ್ ಮಾಡ್ತಾರೆ. ಸಾಮಾನ್ಯವಾಗಿ ಇದೆ ಇಲ್ಲಿ ವೇಕೆನ್ಸಿ ಇದೆ ನಮಗೆ ಹೇಳಿದರು ಈ 240 ಸುಮಾರು ಇಲ್ಲಿ ವೇಕೆನ್ಸಿ ಇದೆ ಅದರ ಬಗ್ಗೆ ಏನು ಡೌಟ್ನೇ ಇಲ್ಲ. ಆದರೆ ನಾವು ಏನಿದ್ದಕ್ಕೆ ಎಷ್ಟು ಜನ ನಾವು ಇದ್ದೀವಿ ನಾವು ಇನ್ನೂ ಸಕ್ರಿಯವಾಗಿ ನಾವು ಇನ್ನೂ ಕಾಳಜಿ ತೊಗೊಂಡು ನಾವು ಇನ್ನೂ ಇದು ಆಸಕ್ತಿ ವಹಿಸ್ಕೊಂಡು ನಾವು ಕೆಲಸ ಮಾಡಿದರೆ ಸ್ವಲ್ಪ ಮಟ್ಟಿಗೆ ನಮ್ಗೆ ಅನ್ನಿಸಿದಕ್ಕೆ ಇನ್ನೂ ಅಪರಾಧ ಇದು ತಡೆಗಟ್ಟಲಿಕ್ಕೆ ಮತ್ತು ಕಡಿಮೆ ಮಾಡಲಿಕ್ಕೂ ಆಗುತ್ತೆ. ಈಗ ಏನು ರಿಕ್ರೂಟ್ಮೆಂಟ್ ಪ್ರೊಸೆಸ್ ನಡೀತಾ ಇದೆ ಅದು ಕೆಲವು ಇದಕ್ಕೆ ಜನ ಬರ್ತಾರೆ ಆದರೆ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ಯಾಕಂದರೆ ಅವ್ರದ್ದು ಟ್ರೈನಿಂಗ್ ಆಗಬೇಕು ಟ್ರೈನಿಂಗ್ ಆಗಿ ಮತ್ತೆ ಅವರು ಬರಬೇಕು. ಸೊ ಅದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಬರೋದು. ಆದ್ರೂ ಆವರೆಗೆ ನಾವು ಈ ಹಂಗೆ ಅಪರಾಧಗಳು ಈಗ ಚೈನ್ ಸ್ನ್ಯಾಚಿಂಗ್ ಇದು ಇದು ತಿಂಗಳಾನೆ 3 ಆಗೋಗಿದೆ ಈ ಇವತ್ತು ಕೂಡ ಇದೆ. ನಾವು ಸರಿ ಇದು ಇಲ್ಲ ಅದು ಯಾವ ಅಧಿಕಾರಿ ನಮ್ಮ ಪ್ರಕಾರ ಅದರ ಬಗ್ಗೆ ಆಸಕ್ತಿ ವಹಿಸೋದಿಲ್ಲ ಯಾರು ಸರಿಯಾಗಿ ಕಂಟ್ರೋಲ್ ಮಾಡೋದಿಲ್ಲ ಮತ್ತೆ ಅವ್ರ ಮೇಲೆ ಕೂಡ ನಾವು ಆಕ್ಷನ್ ತಗೋತೀವಿ. ಒಟ್ಟಾರೆಯಾಗಿ ಉತ್ತರ ವಲಯದ ನೂತನವಾಗಿ ಅಧಿಕಾರ ಸ್ವೀಕರಿಸಿದ IGP ಅಲೋಕ್ ಕುಮಾರ್ ಉತ್ತರ ವಲಯದ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ರೌಡಿ ಪರೇಡ್ ನಡೆಸುತ್ತಿದ್ದು ಅದರಂತೆ ಭೀಮಾ ತೀರದಲ್ಲಿ ಭೇಟಿ ನೀಡಿ ಇಲ್ಲಿನ ಮರಿ ಪುಡಾರಿಗಳ ರೌಡಿ ಪರೇಡ್ ನಡೆಸಿ ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದು ಜಿಲ್ಲೆಯ ಅಪರಾಧ ಲೋಕಕ್ಕೆ ನಡುಕವನ್ನು ಮಾಡಿದಂತಾಗಿದೆ. ನಿರಂತರ ವಾರ್ತೆಗಳು ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ.